ಸಂಸ್ಕೃತಿ ಮತ್ತು ನಮ್ಮ ದೇಶದ ಇತಿಹಾಸ ಕಾನೂನುಬದ್ಧವಾಗಿ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1921 ಶುಭಾಶಯ ಸಮಸ್ತ ದಲಿತ ಬಾಂಧವರಿಗೆ ದೇಶವಾಸಿಗಳಿಗೆ ಶುಭ ಆಗಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಅವರು ಬರೆದುಕೊಂಡಂಥ ಕಾನೂನು ಅಡಿಯಲ್ಲಿ ಎಲ್ಲರಿಗೂ ನ್ಯಾಯ ಸಮಾನತೆ ಸಿಗಲಿ ಅಂತೇಳಿ ಆ ಭಗವಂತನಿಗೆ ಬೇಡಿಕೊಂಡು ನಾನು ಮಾತಾಡ್ತೇನೆ. ಹಾಗೆ ಜೊತೆಗೆ ಅದೇ ರೀತಿ ಒಬ್ಬ ಮಹಾನ್ ಸಂತ ಅಂತ ಮಹಾವೀರ್ ಜಯಂತಿಯೂ ಇವತ್ತಿಗೆ 2 ಕೋಟಿ ಬಂದಿದ್ದಾವೆ. ಜೈನ್ ಸಮುದಾಯಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ. ಗಂಗಾವತಿ ನಗರದಲ್ಲಿ ಜನಶಕ್ತಿ ನಗರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಲ್ಲಿ 131ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಜಯಂತ್ಯುತ್ಸವದ ಅಧ್ಯಕ್ಷತೆ ಅಧ್ಯಕ್ಷರು ಅದೇ ರೀತಿಯಾಗಿ ಬಂಧುಗಳು ಸಹ ಇಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೆಯ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು ಅದೇ ರೀತಿಯಾಗಿ ಇವತ್ತು ಮಹಾವೀರ ಜಯಂತಿ ಸಹ ಇವತ್ತು ಅವರಿಗೂ ಸಹ ಜೈನ ಸಮುದಾಯಕ್ಕೂ ಸಹ ಹಾರ್ದಿಕ ಶುಭಾಶಯ ಕೋರುತ್ತಾ ಅದೇ ರೀತಿಯಾಗಿ ಇವತ್ತು ದೆಹಲಿಯಲ್ಲಿ ಜಲಯಾನ್ ಬಾಬುವಾಲ ಯುದ್ಧ ಕನ್ನಡದ ಒಂದು ಭೂಮಿ ಆ ಭೂಮಿ ಇವತ್ತು ಅಲ್ಲಿ ಯುದ್ಧವನ್ನು ಮಾಡಿದಂಥ ಯೋಧರಿಗೂ ಸಹ ಇವತ್ತು ಗೌರವವನ್ನು ನಮ್ಮನ್ನು ಸಲ್ಲಿಸುತ್ತಾ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಒಂದು ಪಿತಾಮಹ ಅವರು ಬರೆದಂಥ ಸಂವಿಧಾನವನ್ನು ಇವತ್ತು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಬಹುಸಂಖ್ಯಾತರು ಹಿಂದುಳಿದ ವರ್ಗದವರು ಎಲ್ಲರೂ ಸಹ ಈ ಸಂವಿಧಾನವನ್ನು ಅಳವಡಿಸುತ್ತದೆ. ಇವತ್ತು ಸಂವಿಧಾನವನ್ನು ತಿರುಚುವಂಥ ಕೆಲಸಗಳು ಇವತ್ತು ಅನೇಕ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದನ್ನು ನಾವು ಯಾವ ರೀತಿಯಲ್ಲಿ ನಾವು ಸಂವಿಧಾನವನ್ನು ವರ್ಗಾವಣೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ನಿಜವಾಗಲೂ ಒಂದು ನಾಡಿನ ಹಬ್ಬ ಅಂತ ನಾವು ಹೇಳ್ಬೋದಾಗಿದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿಲ್ಲ ಅಂದರೆ ಸಂವಿಧಾನ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಸಂವಿಧಾನ ಬರೆಯಕ್ಕೆ ಎಲ್ಲರಿಗೂ ಬರಲ್ಲ. ಸಂವಿಧಾನ ಅಂದರೆ ನಿಜವಾಗ್ಲೂ ಎಲ್ಲರಿಗೂ ಸಮಬಾಳು ಸಮಪಾಲು ಎನ್ನುವ ಒಂದು ತತ್ವ ಸಿದ್ಧಾಂತದಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಯಾಕಂದ್ರೆ ಆ ಸಂವಿಧಾನ ಇಲ್ಲಾಂದರೆ ಯಾರಿಗೂ ಈಗ ಒಂದು ಬಾಳು ಒಂದು ಶಕ್ತಿ ಇರೋದಿಲ್ಲ. ಯಾಕಂದರೆ ಈಗೆಲ್ಲ ಮನುವಾದಿಗಳು ಆ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು, ಸಂವಿಧಾನವನ್ನು ಒಂದು ಕಲಿಬೇಕನ್ನೋ ಒಂದು ಸಿದ್ಧಾಂತದಲ್ಲಿ ಅವರಿದ್ದಾರೆ. ಆ ಅದರ ವಿರುದ್ಧವಾಗಿ ನಾವು ಸಂವಿಧಾನವನ್ನು ಎಲ್ಲರೂ ಎಲ್ಲ ಜನಾಂಗದವರು ಇವತ್ತು ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದ ವರ್ಗದವರು ಇರ್ಬೋದು ಜನರಲ್ ಕ್ಯಾಸ್ಟ್ ಇರ್ಬೋದು ಎಲ್ಲರೂ ಇದು ಸಂವಿಧಾನವನ್ನು ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಸಂವಿಧಾನ ಒಂದು ಆಂದೋಲನವನ್ನು ನಾವು ಉಳಿಸ್ಕೋಬೇಕಾಗಿದೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ನಮ್ಮ ದೇಶಕ್ಕೆ ಭವಿಷ್ಯ ರೂಪಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವದ ಅಂಗವಾಗಿ ಜನಶಕ್ತಿ ನಗರ ಅಭಿವೃದ್ಧಿ ಸಂಸ್ಥೆಯಲ್ಲಿ ಇವತ್ತೇನು ನಾವು ಈ ಒಂದು 131ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಒಂದು ರತ್ನಗಿರಿ ಜಿಲ್ಲೆಯ ಮಹಾರ್ ಸಮುದಾಯದ ಇವರು ಜನರಾಗುತ್ತೆ. 1891ರಲ್ಲಿ ಇವರು ದೇಶಕ್ಕೆ ಕೊಡುಗೆ ಅಪಾರವಾದದ್ದು, ಈ ಮಹಾನಾಯಕನ ಕೊಡುಗೆ ಅಪಾರವಾಗಿತ್ತು. ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಲಿಲ್ಲಪ್ಪ ಅಂತಂದಿದ್ರೆ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಬಡವರು ಕಡುಬಡವರು ಜನಸಾಮಾನ್ಯರು ಯಾರು ನೆಮ್ಮದಿಯಾಗಿ ಮತ್ತು ಸುಖ ಜೀವನ ನಡೆಸಲು ಆಗುತ್ತಿರಲಿಲ್ಲ ಅಂತೇಳಿ ನಾವು ಇವತ್ತಿನ ದಿನಮಾನಗಳಲ್ಲಿ ಕಂಡುಕೊಳ್ಳಬೇಕಾಗಿದೆ. ಯಾಕಪ್ಪ ಅಂತಂದರೆ ಶತಶತಮಾನಗಳಿಂದ ಈ ದೇಶದಲ್ಲಿ ಅಲ್ಲಿಗೊಳಗಾಗಿರ್ತಕ್ಕಂಥ ಶೋಷಣೆಗೊಳಗಾಗಿರ್ತಕ್ಕಂಥ ಈ ದೇಶದ ಬಹುಸಂಖ್ಯಾತರು 97% ಇರ್ತಕ್ಕಂಥ ಬಹುಸಂಖ್ಯಾತರ ಮೇಲೆ ಶೋಷಣೆಗಳು ಅಲ್ಲಲ್ಲಿ ನಡೆಯುತ್ತಾ ಬಂದಿದ್ದೇವೆ. ಈ ದೇಶದಲ್ಲಿ ಇವತ್ತೇನು ಮೌಢ್ಯತೆಗಳನ್ನು ಮತ್ತು ಹೆಣ್ಣು ಮಕ್ಕಳ ಮೇಲೆ ಇರತಕ್ಕಂಥ ಮನೋಭಾವಗಳು ಅಖಂಡವನ್ನು ಇವತ್ತಿನ ಖಂಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್